ಈ ನಡುವೆ ಯುವರತ್ನ ಸಿನಿಮಾ ಪ್ರಮೋಷನ್ ಗಾಗಿ ಪುನೀತ್ ರಾಜಕುಮಾರ್ ಕರ್ನಾಟಕದಾದ್ಯಂತ ಪ್ರವಾಸ ಮಾಡುತ್ತಿರೋದು ನಿಮಗೆ ಗೊತ್ತೇ ಇದೆ ಇವತ್ತು ಪುನೀತ್ ಮೈಸೂರಿಗೆ ಬಂದಿದ್ದಾರೆ ಮಾನಸ ಗಂಗೋತ್ರಿಯಲ್ಲಿ ಪುನೀತ್ ರವರನ್ನು ದೂರಿ ಸ್ವಾಗತ ಮಾಡಿದ್ದಾರೆ ಸೇಬಿನ ಹಾರವನ್ನು ಹಾಕುವ ಮೂಲಕ ಮೈಸೂರಿನಲ್ಲಿ ಯುವರತ್ನನಿಗೆ ಪುಷ್ಪವೃಷ್ಟಿಯ ಜೊತೆಗೆ ಬೃಹತ್ ಸೇಬಿನ ಹಾರ ಸಾಕಷ್ಟು ಜನ ದೂರಿ ಸ್ವಾಗತವನ್ನು ಅಪ್ಪು ಅವರಿಗೆ ಕೊಟ್ಟಿದ್ದಾರೆ ಅಯ್ಯೋ ನಂಚಾಕೋ ನಿಂಚಾಕೋ ಬಿಡಮ್ಮ
ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ತಮ್ಮ ಸಿನಿಮಾದ ಪ್ರಮೋಷನ್ಗೋಸ್ಕರ ಪುನೀತ್ ರಾಜ್ಕುಮಾರ್ ಅಂಡ್ ಟೀಮ್ ಯುವರತ್ನ ಚಿತ್ರದ ಟೀಮ್ ಇವತ್ತು ಆಗಮಿಸಿತ್ತು. ಬೇರೆ ಬೇರೆ ಕಡೆಯೆಲ್ಲ ಹೋಗಿದ್ದಾರೆ ಅವರು, ಈಗಾಗಲೇ ಹುಬ್ಳಿಗೆ ಹೋಗಿದ್ರು, ಚಿತ್ರದುರ್ಗ ಹೋಗಿದ್ರು, ಹಾಗೆಯೇ ಇವತ್ತು ಮೈಸೂರಿಗೂ ಕೂಡ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ, ಸೇಬಿನ ಹಾರ ಎಲ್ಲವನ್ನ ಹಾಕಿದ್ದಾರೆ. ಏಪ್ರಿಲ್ ಫಸ್ಟ್ಗೆ ಯುವರತ್ನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆ ಬಿಡುಗಡೆಗೋಸ್ಕರ, ಬಿಡುಗಡೆಗೆ ಮುನ್ನ ಒಂದು ರೀತಿ ಪ್ರೀ ಲಾಂಚ್ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೋಸ್ಕರ ಪುನೀತ್ ಬರ್ತಾ ಇರ್ತಕ್ಕಂಥದ್ದು. ಸ್ಟಾರ್ ಮೂವಿಗಳು ಯಾವುದು ಕೂಡ ಈ ಕೊರೋನಾ ಲಾಕ್ಡೌನ್ ನಂತರ ಯಾವುದು ಕೂಡ ಮೋಸ ಹೋಗಿಲ್ಲ. ಎಲ್ಲ ಚಿತ್ರಗಳು ಕೂಡ ಚೆನ್ನಾಗಿ ಓಡ್ತಾ ಇದೆ. ಅದು ಪೊಗರು ಆಗ್ಬೋದು, ರಾಬರ್ಟ್ ಆಗ್ಬೋದು. ಈಗ ನೆಕ್ಸ್ಟ್ ಮೂವಿ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ. ಅವ್ರು ಕೊಡ್ತಾ ಇರ್ತಕ್ಕಂಥ ಸ್ವಾಗತ ಎಲ್ಲ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಾತುರರಾಗಿದ್ದಾರೆ ಅಪ್ಪು ಅಭಿಮಾನಿಗಳು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೋಡ್ತಾ ಇದ್ರೆ ದೃಶ್ಯದಲ್ಲಿ ಪುನೀತ್ ಬಂದಿದ್ದಾರೆ ಅಂತ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಪುನೀತ್ ಮಾತನಾಡ್ತಾ ಹೇಳ್ತಾ ಇದ್ರು, ನಿಮಗೆ ಸಿನಿಮಾ ಇಷ್ಟ ಆಯ್ತಾ, ಸಿನಿಮಾದ ಹಾಡುಗಳು ಇಷ್ಟ ಆಯ್ತಾ, ಟ್ರೇಲರ್ ಇಷ್ಟ ಆಯ್ತಾ. ಖಂಡಿತವಾಗಿ ಬಹಳ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಕೂಡ ಪುನೀತ್ ಅವರಿಗೆ ಮೈಸೂರು ಭಾಗದಲ್ಲಿದ್ದಾರೆ. ಹಾಗಾಗಿ ಮೈಸೂರಿನಲ್ಲಿ ಇಷ್ಟು ಅದ್ಧೂರಿಯಾದಂತಹ ಸ್ವಾಗತವನ್ನು ಕೋರಿದ್ದಾರೆ. ಅದು ದೊಡ್ಡದಾದಂತಹ ಒಂದು ಸೇಬಿನ ಹಾರವನ್ನು ತಂದು ಪುನೀತ್ ಅವರಿಗೆ ಹಾಕುವ ಮುಖಾಂತರ ತಮ್ಮ ಅಭಿಮಾನವನ್ನು ಮೆರೆದಿರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿರ್ತಕ್ಕಂಥ ಸ್ವಾಗತ. ಏಪ್ರಿಲ್ 1ಕ್ಕೆ ಅವರ ಬಹುನಿರೀಕ್ಷಿತ ಚಿತ್ರ ಯುವರತ್ನ ಬಿಡುಗಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಚಿತ್ರದ ನಾಯಕ ಪುನೀತ್ ರಾಜ್ಕುಮಾರ್, ಚಿತ್ರದ ನಿರ್ದೇಶಕರಾದಂತಹ ಸಂತೋಷ್ ಆನಂದರಾವ್ ಅವರೆಲ್ಲರೂ ಕೂಡ ಮೈಸೂರಿನಲ್ಲಿ ಇದ್ದಾರೆ.